ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಅಶೋಕ್ ಮುರ್ಜಿ. ಇವತ್ತಿನ ಒಂದು ಅಧ್ಯಾಯ ಡಯಾಗ್ರಾಮ್ಸ್ ಕೌಂಟ್ ಪಾರ್ಟ್ 2, ಮೆಂಟಲ್ ಎಬಿಲಿಟಿ ಡಯಾಗ್ರಾಮ್ಸ್ ಕೌಂಟ್ ಪಾರ್ಟ್ 2. ಇದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ನನ್ನ ಬಿಡುವಿನ ಸಮಯದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದರಿಂದ ದಯವಿಟ್ಟು ಇದರ ಉಪಯೋಗ ತಗೋರಿ. ಇಲ್ಲಿವರೆಗೆ 40,000 ಜನ ಸ್ಪಂದನೆ ಕೊಟ್ಟಿದ್ದಾರೆ, ಆದ್ದರಿಂದ ತಮಗೆ ನನ್ನ ಧನ್ಯವಾದಗಳು. ಇಲ್ಲಿ ಈ ಡಯಾಗ್ರಾಮ್ಸ್ ಕೌಂಟ್ ಟಾಪಿಕ್ಕಿಂತ ಪೂರ್ವದಲ್ಲಿ ವೀಕೆಂಡ್ ವಿತ್ ವಿನ್ನರ್ಸ್ ಅಂತ ನಾನು ಪ್ರತಿ ವಾರ ಒಬ್ಬ ಸಾಧನೆಗೈದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. 1 ಆಫೀಸರ್ 1 ಮಿನಿಟ್ 1 ವಿಡಿಯೋ ಇದರ ಕಾನ್ಸೆಪ್ಟು, ಅಂದರೆ 1 ನಿಮಿಷ. ಇವತ್ತಿನ ಒಬ್ಬ ವೀಕೆಂಡ್ ವಿತ್ ವಿನ್ನರ್ಸ್ ಯಾರಂದರೆ ಪುಂಡ್ಲಿಕ್ ಅನ್ವಾಲ್ ಅಂತ. ಇವರು ಡಿಸ್ಟಿಕ್ ಮೈನಾರಿಟಿ ಆಫೀಸರು, ಪುಂಡ್ಲಿಕ್ ಅನ್ವಾಲ್ ಅಂತ. ಇವರ ಬಗ್ಗೆ ಯಾಕೆ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಇವರು ಬಡತನದಲ್ಲಿ ಬೆಳೆದು, ಅಂದರೆ ತಮ್ಮ ಇಡೀ ಜೀವನವನ್ನು, ಅಂದರೆ ವಿದ್ಯಾರ್ಥಿ ಜೀವನವನ್ನು ಸರ್ಕಾರಿ ಹಾಸ್ಟೆಲ್ನಲ್ಲೇ ಇವರು ಕಳೆದಿದ್ದಾರೆ. ಇಲ್ಲಿ ಈ ಒಂದು ಇಮೇಜ್ದಲ್ಲಿ ನೋಡ್ಬೋದು, ಇವರು ಡಿಪ್ಲೊಮಾದಲ್ಲಿ ಗೋಲ್ಡ್ ಮೆಡಲನ್ನು ತೊಗೊಂಡಿದ್ದಾರೆ. ಪ್ಲಸ್ RV ಕಾಲೇಜಿಗೆ, ಅಂದರೆ ಇಂಜಿನಿಯರಿಂಗ್ದಲ್ಲಿಯೂ ಸಹ ಇವರು ರಾಜ್ಯಕ್ಕೆ ಗೋಲ್ಡ್ ಮೆಡಲ್ ತಗೋತಾರೆ. ಅಂದರೆ ಡಿಪ್ಲೊಮಾದಲ್ಲಿ ಇವರು ರಾಜ್ಯಕ್ಕೆ ಪ್ರಥಮ ರ್ಯಾಂಕು, ಅದೇ ರೀತಿ ಇಂಜಿನಿಯರಿಂಗ್ದಲ್ಲಿಯೂ ಇವರು ಗೋಲ್ಡ್ ಮೆಡಲ್ನ ತೊಗೊಂಡಿದ್ದಾರೆ. ನೆಕ್ಸ್ಟ್ ಈ ಒಂದು ಇಮೇಜ್ದಾಗ ನೋಡ್ಬೋದು, ಈ ಇಮೇಜ್ದಲ್ಲಿ ಇಲ್ಲಿ ಏನಂದರೆ, ಇವರು ಡಿಪ್ಲೊಮಾದಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ ನಂತರ ಮತ್ತು ಜಿಲ್ಲಾಧಿಕಾರಿಗಳಿಂದ ಇವರು ಸನ್ಮಾನ ತಗೋತಾ ಇದ್ದಾರೆ. ಓಕೆ, ಜಿಲ್ಲಾಧಿಕಾರಿಗಳು ಶ್ರೀ ಜಯರಾಮ್ ಸಾಹೇಬರು. ನೆಕ್ಸ್ಟ್ ಈ ಇಮೇಜ್ದಾಗ ನೋಡ್ಬೋದು ಏನಂದರೆ, ಇವರು ಡಿಸ್ಟಿಕ್ ಮೈನಾರಿಟಿ ಆಫೀಸರ್ ಆಗಿ ಆಯ್ಕೆಯಾಗಿ 6 ತಿಂಗಳ ನಂತರ ಏನಾಗ್ತದೆಂದರೆ, ಜಯರಾಮ್ ಸಾಹೇಬರು ಅಲ್ಲಿಂದ ವರ್ಗಾವಣೆ ಆಗ್ತಾರೆ. ಅವಾಗ ವರ್ಗಾವಣೆ ಆದ ಸಂದರ್ಭದಲ್ಲಿ ಅವರಿಗೆ ವಿಶ್ ಮಾಡ್ತಾ ಇರೋದು, ಅಂದರೆ ಒಬ್ಬ ವಿದ್ಯಾರ್ಥಿಯಾಗಿಯೂ ಅವ್ರ ಕಡೆಯಿಂದ ಪ್ರಶಸ್ತಿ ತಗೊಳ್ಳೋದು. ನೆಕ್ಸ್ಟ್ ಅದೇ ಅಧಿಕಾರಿಯ ಕೆಳಗಡೆ ಒಬ್ಬ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತದೆ. ಇವು ಎರಡು ಇಮೇಜಸ್ ಅದಾವೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಪ್ರಥಮ ಪ್ರಯತ್ನದಾಗ ಇವರು ಚಿಕ್ಕ ವಯಸ್ಸಿನಲ್ಲಿ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅದು ಏನಂದರೆ ಹಾಸ್ಟೆಲ್ನಲ್ಲಿ ಓದಿರುವಂತಹ ವಿದ್ಯಾರ್ಥಿ. ನೆಕ್ಸ್ಟ್ ಈ ಇಮೇಜ್ದಾಗ ನೋಡ್ಬೋದು, ಇವರು ಒಬ್ಬರಿಗೆ ಅಂದರೆ ಮನೆ CEO ಸಾಹೇಬರು ಸನ್ಮಾನ ಮಾಡ್ತಿರುವಂತಹ ಕಾರ್ಯಕ್ರಮ ಇದು. ಅದರಲ್ಲಿನೂ ಅಂದರೆ ಅವರ ಗೆಳೆಯ ನಿತಿನ್ ನಿಪ್ಪಾನಿಕರ್ ಅಂತ, ಅವರು IAS ಪಾಸ್ ಆಗ್ತಾರೆ. ಆ ಒಂದು ಸನ್ಮಾನ ಕಾರ್ಯಕ್ರಮ ಇದು. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಒಬ್ಬ ಅಧಿಕಾರಿಯಾಗಿ ಭಾಗವಹಿಸಿದ್ದು. ಇವೆಲ್ಲ ಏನಂದರೆ ಈ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡ ಇವುಗಳನ್ನು ಪರಿಚಯ ಮಾಡ್ತಾ ಇದ್ದೀನಿ. ಈ ಪ್ರಚಲಿತವಾಗಿ ಇರುವಂತಹ ಅಧಿಕಾರಿಗಳನ್ನು ತಗೊಂಡ, ಇದರ ಹಿಂದೆ ಮತ್ತೇನೂ ಉದ್ದೇಶ ಇಲ್ಲ. ನೆಕ್ಸ್ಟು ಇವತ್ತಿನ ಟಾಪಿಕ್ಕಿಗೆ ಬರೋಣ. ಇವತ್ತು ಆಲ್ರೆಡಿ ನಾವು ಟಾಪಿಕ್ ಏನಂದರೆ, ಆಲ್ರೆಡಿ ತ್ರಿಭುಜಗಳನ್ನು ನೋಡಿವು ನಾವು. ಇವತ್ತು ಸ್ಕ್ವೇರ್ಸು, ಆಯತ ಮತ್ತು ಸಮಾಂತರ ಚತುರ್ಭುಜಗಳನ್ನು ಹೇಗೆ ಎನಿಸುವುದಂತ ನೋಡೋಣ, ಎಣಿಕೆ ಹೇಗೆ ಮಾಡೋದಂತ. ಇಲ್ಲಿ ಸ್ಕ್ವೇರ್ಸ್ದ ಅಂದರೆ ಚೌಕದ ಗುಣಧರ್ಮ ಏನಿದ್ದಿರುತ್ತೆ ಅಂದರೆ, ಪ್ರತಿಯೊಂದು ಕೋನವು ಏನಿದ್ದಿರ್ತದೆ 90 ಡಿಗ್ರಿ ಇದ್ದಿರ್ತದೆ. ಎಳೆದ ಕರ್ಣಗಳು ಸಮ ಇದ್ದಿರ್ತವೆ, ಕರ್ಣ 4 ಬಾಹುಗಳು ಸಮ ಇದ್ದಿರ್ತವೆ. ಅಂದರೆ ಒಂದು ಬಾಹು ಎಷ್ಟು ಉದ್ದಿದ್ದಿರ್ತದೆ, 4 ಅಷ್ಟೇ ಉದ್ದಿದ್ದಿರ್ತವೆ. ಇದು ಸ್ಕ್ವೇರ್ಸ್ದ ಒಂದು ಗುಣಧರ್ಮ. ನೆಕ್ಸ್ಟ್ ಇಲ್ಲಿ ಡಯಾಗ್ರಾಮ್ಸ್ ಕೌಂಟ್ ಒಳಗೆ ಏನು ಕೇಳ್ತಾರೆ ಅಂದರೆ, ಇದರಲ್ಲಿರುವಂತಹ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಹೀಗೆ ಕೇಳಿದಾಗ 1, 2 ಇಟ್ಕೋಬೇಕು. ಅಡ್ಡವಾಗಿ ಎಷ್ಟು ಬಾಕ್ಸ್ ಇದಾವೆ ಅದನ್ನು ಇಟ್ಕೋಬೇಕು, ಲಂಬವಾಗಿ ಎಷ್ಟು ಬಾಕ್ಸ್ ಇದಾವೆ ಅದನ್ನು ಇಟ್ಕೋಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ, ಇವೆರಡಕ್ಕೂ 2 ಮಾಡ್ಕೋತಬೋದು. ಅಂದರೆ ಇಲ್ಲಿ 2 × 2 1 × 1 ಅಂದರೆ ಇದೆಷ್ಟಾಯಿತು, 4, ಇದು 1, ಅಂದರೆ ಎಷ್ಟಾಯಿತು, 5. ಅಂದರೆ ಇದರೊಳಗೆ 5 ಅದಾವೆ. ಈಗ ಮೆನುವಲ್ಲೇ ಆಗಿ ಎನಿಸಿ ನೋಡಿ, 1, 2, 3, 4 ಅದಾವ. ನೆಕ್ಸ್ಟು ಸಿಂಗಲ್ ಎಷ್ಟು ಅದಾವೆ ಅಂದರೆ 4 ಅದಾವೆ. ಡಬಲ್ ಇದ್ರೆ ಅದು ಸ್ಕ್ವೇರ್ ಆಗಲ್ಲ, ಇದು ಡಬಲ್ ಅಂದರೆ ಇದು. ಓಕೆ, ಇದೇನಾಗ್ತದೆ, ಆಯತ ಆಗ್ತದೆ. 3 ಇದ್ರೂ ಆಗಂಗಿಲ್ಲ, 3 ಇದ್ರೆ ಆಗ್ತದನ, 3 ಬಾಕ್ಸ್ ಕೂಡಿಸಿದ್ರೆ ಸ್ಕ್ವೇರ್ ಆಗ್ತದನ, ಇಲ್ಲ. ನೆಕ್ಸ್ಟ್ 4 ಇದ್ರೆ ಆಗ್ತದನ, ಎಸ್, 4 ಇದ್ರೆ ಆಗ್ತದೆ. ಇದು ಒಂದು ದೊಡ್ಡದು ಅಂದರೆ 4 ಇದ್ರೆ ಇದೊಂದು, ಅಂದರೆ ಸಿಂಗಲ್ ಎಷ್ಟದು 4 ಅದು ಪ್ಲಸ್ ಒಂದು ದೊಡ್ಡದು. ಓಕೆ, ಒಂದು ದೊಡ್ಡದು. ಇದೆಲ್ಲ ಸೇರಿ ಎಷ್ಟಾಗ್ತದೆ, 5 ಆಗ್ತದೆ. ಫಾರ್ಮುಲಾದಲ್ಲಿ ಹಾಕಿರೋನು 5 ಆಗ್ತದೆ. ಇನ್ನೊಂದು ಸ್ಕ್ವೇರ್ ಮೆಥಡ್ ಅಂತ ಬರ್ತದೆ, ಅದನ್ನು ಕಲೀಲಕ್ಕೆ ಹೋಗಬೇಡಿ. ಇಲ್ಲಿ
ಇದರೊಳಗೆ ಎಷ್ಟು ಸ್ಕ್ವೇರ್ಸ್ ಅದ ನೋಡೋಣ. ಅಡ್ಡವಾಗಿ ಎಷ್ಟಿದಾವೆ? 1, 2, 3, 4. ಲಂಬವಾಗಿ 1, 2, 3, 4. ಏನು ಮಾಡತ್ತೆ ಹೇಳ್ತೀನಿ ನಮಗೆ, ಇದಕ್ಕೆ ಇದನ್ನ ಇಂಟು ಮಾಡೋದು, ಇದನ್ನು ಇದನ್ನ ಇಂಟು ಮಾಡೋದು, ಇದನ್ನು ಇಂಟಿದನ, ಇದನ್ನು ಇದನ್ನ. ಓಕೆ, ಹೆಂಗಂದ್ರೆ 4 × 4, 3 × 3, ಇದಕ್ಕಿಂತ ಸಿಕ್ಕಿದು 2 × 2, 1 × 1. ಓಕೆ, 4 × 4 = 16, 3 × 3 = 9, 2 × 2 = 4, 1 × 1 = 1. ಟೋಟ್ಲಿ ಎಷ್ಟಾಗ್ತಾವೆ ಅಂದರೆ 30. ಇದರೊಳಗೆ ಎಷ್ಟು ಸ್ಕ್ವೇರ್ ಆಗ್ತವೆ ಈ ಡಯಾಗ್ರಾಮ್ದಲ್ಲಿ? 30 ಸ್ಕ್ವೇರ್ ಆಗ್ತವೆ. ಹಾಗಂತಂದರೆ ಈ ಡಯಾಗ್ರಾಮ್ ನೋಡೋಣ. ಈ ಡಯಾಗ್ರಾಮ್ದಲ್ಲಿ ಎಷ್ಟು ಸ್ಕ್ವೇರ್ ಇದಾವೆ ಅಂತ ಹೇಳ ಅಂದರೆ, ಇಲ್ಲಿ ಅಡ್ಡವಾಗಿ ಎಷ್ಟು ಇದಾವೆ? 1, 2, 3, 4 ಇದಾವೆ. ಲಂಬವಾಗಿ 1, 2, 3 ಇದಾವೆ. ಅಂದರೆ ಅಡ್ಡವಾಗಿ ಲಂಬವಾಗಿ ಸಮ ಇಲ್ಲ ಇಲ್ಲಿ. ಇಲ್ಲಿನೂ ಸೇಮ್ ಫಾರ್ಮುಲಾ ಯೂಸ್ ಮಾಡೋದು. 4 × 3 = 2 × 2 = 3, 1 × 2 = 2. ಅಂದರೆ ಇನ್ನು ಲಾಸ್ಟ್ ಒಂದು ಉಳಿತಲ್ಲ, ಇದಕ್ಕೆ ಅಪೋಸಿಟ್ ಯಾವುದಿಲ್ಲ, ಅದನ್ನು ಹಿಡಿಯಲಕ್ಕ ಹೋಗಬೇಡಿ. ಇಲ್ಲಿ ನೋಡಿ, ಇದನ್ನು ಫಾರ್ಮುಲಾದಲ್ಲಿ ಹಾಕಿ ನೋಡೋಣ. 4 × 3 = 3 × 2 = 2 × 1. ಓಕೆ, ಅಂದರೆ ನೀವು ಲಾಸ್ಟ್ದ ಎರಡು ಸಂಖ್ಯೆ ತೊಗೊಂಡ ಒಂದೊಂದು ಕಡೆ ಮಾಡ್ಕೋತ ಹೋದ್ರೆ ಹಿಡಿತದೆ. ಎಲ್ಲಿವರೆಗೆ ಅಂದರೆ ಲಾಸ್ಟ್ ಒಂದು ಕಡೆ ಒಂದು ಬರುತ್ತಾನ. 4 × 4 = 12, 3 × 2 = 6, 7 × 2. ಇಲ್ಲಿ ಎಷ್ಟಾಯಿತು? ಟೋಟಲ್ 20. ಇಲ್ಲಿ 20 ಆಗ್ತವೆ. ನೆಕ್ಸ್ಟು ಇದರಲ್ಲಿ ಎಷ್ಟು ಇದಾವೆ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ನಾವು ಇಲ್ಲಿ 20 ಇದಾವೆ ಅಂತ ಕೌಂಟ್ ಮಾಡಿವೆ. ಅಂದರೆ ಅಡ್ಡವಾಗಿ 1, 2, 3, 4 ಇದಾವೆ, ಲಂಬವಾಗಿ 1, 2, 3 ಇದಾವೆ. ಅಂದರೆ 4 ಅಡ್ಡವಾಗಿ ಇದ್ದಾವೆ, ಲಂಬವಾಗಿ 3 ಇದಾವೆ. ಕರೆಕ್ಟಾ? 4 × 3 ಇದಕ್ಕಿಂತ ಒಂದು ಕಡಿಮೆ. 3 × 2 = 2 × 1. ಆಲ್ರೆಡಿ ಇದನ್ನು ಮಾಡಿದ್ದೇವೆ, 20 ಬಂದಿದೆ ಮೊದಲಿನ ಡಯಾಗ್ರಾಮ್ದಾಗ. ಇಲ್ಲಿ ಹೊಸದು ಸ್ಕ್ವೇರ್ಸ್ ಕೊಟ್ಟ ನೋಡ್ರಿ, ಇದು 4 ಕಡೆ ಒಂದೊಂದು ಕೊಟ್ಟಿದ್ದಾರಲ್ಲ. ಇದ್ರೊಳಗೆ ಎಷ್ಟು ಇದಿರ್ತವೆ ಅಂದರೆ, ಇದು 1, ನೆಕ್ಸ್ಟ್ ಇದ್ರ ಒಳಗಡೆ ಒಂದು ಇದ್ದಿರ್ತದೆ. ಅಂದರೆ ಪ್ರತಿಯೊಂದು ಕಡೆ 2 ಇದ್ದಿರ್ತವೆ. ಇಲ್ಲಿ 2, ಇಲ್ಲಿ 2, ಇಲ್ಲಿ 2, ಇಲ್ಲಿ 2. ಅಂದರೆ ಇವು ಹೊಸದು ಎಷ್ಟು ಸಿಗ್ತವೆ, 8 ಸಿಗ್ತವೆ. ಅಂದರೆ 20 ಆಲ್ರೆಡಿ ಇದ್ದು ಪ್ಲಸ್ 8 ಎಕ್ಸ್ಟ್ರಾ ಆಗ್ತವೆ. ಅಂದರೆ 28, ಇದ್ರೊಳಗೆ 28 ಬರ್ತವೆ. ನೆಕ್ಸ್ಟು ರೆಕ್ಟ್ಯಾಂಗಲ್ ಅಂತ ಬರ್ತದೆ. ರೆಕ್ಟ್ಯಾಂಗಲ್ದು ಗುಣಧರ್ಮ ನೋಡೋಣ. ರೆಕ್ಟ್ಯಾಂಗಲ್ ಅಂದರೆ ಏನು? ರೆಕ್ಟ್ಯಾಂಗಲ್ ಅಂದರೆ ಆಯತ. ಕರೆಕ್ಟಾ? ಆಯತದ ಗುಣಧರ್ಮ ಏನು ಬರ್ತದೆ ಅಂದರೆ, ಪ್ರತಿಯೊಂದು ಕೋನವು 90 ಡಿಗ್ರಿ ಇದ್ದಿರ್ತದೆ. ಓಕೆ, ಅಭಿಮುಖ ಬಾಹುಗಳ ಸಮ ಇದ್ದಿರ್ತವೆ. ಅಂದರೆ ಅಪೋಸಿಟ್ ಏನು ಲೈನ್ ಇದ್ದಿರುತ್ತಲ್ಲ ಅದು ಎಷ್ಟು ಸೆಂಟಿಮೀಟರ್ ಇರುತ್ತಲ್ಲ, ಉಳಿದು ಅದರ ಅಪೋಸಿಟು ಅಷ್ಟು ಇದ್ದಿರುತ್ತೆ. ಅಭಿಮುಖ ಬಾಹುಗಳ ಸಮ ಸ್ಕ್ವೇರ್ಸ್ದಾಗ ಏನಾಗ್ತದೆ, ಪ್ರತಿಯೊಂದು ಬಾಹುಗಳು ಸಮ ಇದ್ದಿರ್ತವೆ. ನೆಕ್ಸ್ಟ್ ಅಭಿಮುಖ ಕರ್ಣಗಳು ಸಮ ಇದ್ದಿರ್ತವೆ. ಅಭಿಮುಖ ಕರ್ಣಗಳು ಸಮ ಇದ್ದಿರ್ತವೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಏನು ನೆನಪಿಡ್ರಿ ಅಂದರೆ, ಎಲ್ಲ ಸ್ಕ್ವೇರ್ಗಳು ಆಯತ ಆಗ್ತವೆ, ಆದರೆ ಎಲ್ಲ ಆಯತಗಳು ಸ್ಕ್ವೇರ್ ಆಗಲ್ಲ. ಇದು ಈ ವೆರಿ ವೆರಿ ಇಂಪಾರ್ಟೆಂಟು. ಒಂದು ಸಲ ಅದರ ಮೇಲೇ ಅದಕ್ಕೆ ರಿಲೇಟೆಡೇ ಒಂದು ಕ್ವೆಶನ್ಸ್ ಕೇಳ್ಯಾರ. ನೆಕ್ಸ್ಟ್ ಇದ್ರೊಳಗೆ ಎಷ್ಟು ಆಯತ ಅದಾವೆ ಅಂತ ನೋಡೋಣ. ಆಯತದ ಗುಣಧರ್ಮ ತಿಳ್ಕೊಂಡ್ರಲ್ಲ, ಇದ್ರೊಳಗೆ ಎಷ್ಟು ಆಯತ ಅದಾವೆ ಅಂದರೆ, ಅಡ್ಡವಾಗಿ ಎಷ್ಟು ಅದಾವೆ ನೋಡಿ, 1, 2, 3. ಲಂಬವಾಗಿ 1, 2 ಅದಾವೆ. ಓಕೆ, ಇದನ್ನ ಮೆನುವಲಿ ಎನಿಸ್ಬೋದಾ? ಎಸ್ ಎನಿಸ್ಬೋದು. ಸಿಂಗಲ್ ಎಷ್ಟು ಅದಾವೆ? 1, 2, 3, 4, 5, 6 ಅದಾವೆ. ಸಿಂಗಲ್ ಎಷ್ಟು ಅದಾವೆ ಅಂದರೆ 6 ಅದಾವೆ. ಡಬಲ್, ಡಬಲ್ ಅಂದರೆ 2 ಕೂಡಿಸ್ರ, ಈ ಬಾಕ್ಸ್ 2 ಕೂಡಿಸ್ರ ಎಷ್ಟು ಅದಾವೆ? ಓಕೆ, ಮೆನುವಲಿ ನೀವು ಎನಿಸಿ ನೋಡಿ. ಇಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ, ನಾನು ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಹೇಳ್ತೇನೆ. 1, 2, 3, 1, 2. ಇಲ್ಲಿ ಏನು ಮಾಡ್ಬೇಕಂದ್ರೆ, ಹೀಗೆ ಅಡ್ಡವಾಗಿ ಎಷ್ಟು ಇದಾವೆ ಬಾಕ್ಸ್ ಅದನ್ನ ಹಿಡಿದು, ಲಂಬವಾಗಿ ಎಷ್ಟು ಇದಾವೆ ಅದನ್ನ ಹಿಡಿದು ಇವುಗಳನ್ನ ಕೂಡಿಸಿಬಿಡೋದು. ಎಷ್ಟಾಯಿತು? 1, 2 + 3 ಅಂದರೆ 6, ಇವು 2 ಕೂಡಿಸೋದು. ಇದು ಎಷ್ಟಾಯಿತು? 1 + 2 ಅಂದರೆ 3. ಇದೇನು ಉತ್ತರ ಬರ್ತದೆಲ್ಲ ಕೂಡಿಸಿದ ನಂತರ, ಇದು ಮತ್ತು ಇದು, ಇವೆರಡಕ್ಕೂ ಏನು ಮಾಡಬೇಕು? ಗಲಾಟೆ ಮಾಡಿಸೋದು, ಅಂದರೆ ಇಂಟು ಮಾಡಿಸೋದು. 6 × 3 ಎಷ್ಟು? 6 × 3 = 18. ಅಂದರೆ ಇಷ್ಟು ಮಾಡಿದ್ರೆ ನಿಮ್ಮದಾಯಿತು. ಫಸ್ಟ್ ಏನು ಮಾಡಬೇಕು ನಾನು, ಅಡ್ಡವಾಗಿ ಎಷ್ಟು ಬಾಕ್ಸ್ ಇದಾವೆ ನೋಡಿ, ಲಂಬವಾಗಿ ಎಷ್ಟು ಬಾಕ್ಸ್ ಇದಾವೆ ನೋಡಿ, ಅವುಗಳನ್ನು ಪ್ಲಸ್ ಮಾಡಿ. ಅಡ್ಡವಾಗಿನೂ ಪ್ಲಸ್ ಮಾಡಿ, ಲಂಬವಾಗಿನೂ ಪ್ಲಸ್ ಮಾಡಿ, ಅದೇನು ಉತ್ತರ ಬರ್ತೈತಿಲ್ಲ ಅವೆರಡಕ್ಕೂ ಇಂಟು ಮಾಡಿ. ಇಂಟು ಮಾಡಿದ್ರೆ ರೆಕ್ಟ್ಯಾಂಗಲ್ದು ಆನ್ಸರ್ಸ್ ಬರ್ತದೆ ಎಷ್ಟು? 18 ಅದ ನೋಡ್ತದ, 18. ಓಕೆ, ನೆಕ್ಸ್ಟು
ಇದೇನೆಂದರೆ ಸಮಾಂತರ ಚತುರ್ಭುಜ. ಅದು ಸಮಾಂತರ ಚತುರ್ಭುಜ ಆದಾಗ ಅದರ ಗುಣಧರ್ಮ ಏನು ಹೇಳ್ತೀವಿ ಅಂದ್ರೆ ಅಭಿಮುಖ ಕೋನಗಳು ಸಮ ಇದ್ದಿರ್ತವೆ. ಅಂದರೆ ಇದು ಎಷ್ಟು ಇದ್ದಿರ್ತದಲ್ಲ, ಇದು ಅಷ್ಟೇ ಇದ್ದಿರ್ತದೆ. ಇದು ಎಷ್ಟು ಇದ್ದಿರ್ತಿಲ್ಲ, ಇದು ಅಷ್ಟೇ ಇದ್ದಿರ್ತದೆ. ಅಭಿಮುಖ ಬಾಹುಗಳು ಸಮ ಇದ್ದಿರ್ತವೆ. ಎಳೆದ ಕರ್ಣಗಳು ಅಸಮ ಇದ್ದಿರ್ತವೆ, ಕರ್ಣಗಳು ಅಸಮ ಇದ್ದಿರ್ತವೆ. ಆಯತದಾಗ ಕರ್ಣಗಳು ಸಮ ಇದ್ದಿರ್ತವೆ. ನೆಕ್ಸ್ಟ್ ಇಲ್ಲಿ ಕೌಂಟ್, ಇದರೊಳಗೆ ಎಷ್ಟು ಆಯತ ಅದಾವೆ ಅಂತ ಕೇಳ್ತಾರೆ. ಈ ಅಡ್ಡವಾಗಿ ಎಷ್ಟು ಅದಾವೆ, 1, 2, 3 ಅದಾವೆ. ಲಂಬವಾಗಿ 1, 2 ಅದಾವೆ. ಇಲ್ಲಿ ಏನು ಮಾಡ್ರಿ ಅಂದರೆ ಇದು ಸೇಮ್ ಆಯತ ಮತ್ತು ಸಮಾಂತರ ಚತುರ್ಭುಜಕ್ಕೆ ಸೇಮ್ ಫಾರ್ಮುಲಾನ ಬರ್ತದೆ. ಅಂದರೆ ಇದನ್ನ ಮೇಲಿನೂ ಪ್ಲಸ್ ಮಾಡಿ 1 + 2 + 3 ಅಂದರೆ ಎಷ್ಟಾಯಿತು, 6. 1 + 2 ಅಂದರೆ 3. 6 × 3 ಏನು ಮಾಡುತ್ತೆ ಇದೆ, ನಾನು 8 ಮಾಡಿ ಎಷ್ಟಾಯಿತು, 18. ಅಂದರೆ ಇಲ್ಲಿ ಎರಡಕ್ಕೂ ಸೇಮ್ ಫಾರ್ಮುಲಾನ ಬರ್ತದೆ. ಯಾವುದು ಆಯತ ಮತ್ತು ಸಮಾಂತರ ಚತುರ್ಭುಜಿಗೆ ಸೇಮ್ ಫಾರ್ಮುಲಾ ಬರ್ತದೆ. ನೆಕ್ಸ್ಟು ಇದೊಂದು ಲಾಸ್ಟು, ಇದನ್ನು KPSC 2014 ಪ್ರಿಲಿಮ್ಸ್ಗೆ ಕೇಳಿದ್ದಾರೆ. ಇದರೊಳಗೆ ಎಷ್ಟು ಸಮಾಂತರ ಚತುರ್ಭುಜ ಅಂತ, ಅಡ್ಡವಾಗಿ ಎಷ್ಟು ಅದಾವೆ, 1, 2, 3 ಅದಾವೆ. ಲಂಬವಾಗಿ 1, 2, 3 ಅದಾವೆ. 3 × 3 2 × 2 1 × 1 ಮಾಡಬೇಕು. 3 ಮಾಡಬೇಕಾ, ಇಲ್ಲ. ಇದು ಎದರದಾಗ್ತದೆ, ಈಗ ಹೇಳಿದ್ದು ಸ್ಕ್ವೇರ್ಸ್ದಾಗ್ತದೆ ಫಾರ್ಮುಲಾ, ನಿಮಗೆ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಎಷ್ಟಾಗ್ತದೆ ಅಂದರೆ 1 × 3 1, 2, 3 ಇವೆಲ್ಲ ಕೂಡಿಸ್ಬೇಕು. ಎಷ್ಟಾಯಿತು, 6 ಆಯಿತು. ಇವೆಲ್ಲ ಕೂಡಿಸ್ರ ಇಲ್ಲಿ 6 ಆಯಿತು. ಇದಕ್ಕೆ ಏನು ಮಾಡ್ತಾ ಇದ್ದೀರಾನು, 8 ಮಾಡಿರಿ. ಎಷ್ಟು ಬರ್ತದೆ ಅದು, 36. ಅಂದರೆ ಮೇಲಿನೂ ಎಲ್ಲ ಕೂಡಿಸ್ಬೇಕು, ಅಡ್ಡವಾಗಿ ಕೂಡಿಸ್ಬೇಕು, ಲಂಬವಾಗಿ ಕೂಡಿಸ್ಬೇಕು. ಅದೇನು ಆನ್ಸರ್ ಬರುತ್ತಲ್ಲ, ಅವೆರಡು 8 ಮಾಡಿರಿ, ಅದೇನು ಆನ್ಸರ್ ಬರುತ್ತಲ್ಲ ಅದೇ ಆನ್ಸರ್ ಆಗಿರ್ತದೆ. ಈಜಿ ಐತಲ್ಲ ಇದು. ಇದನ್ನು KPSC 2014 ಒಳಗೆ ಕೇಳಿದ್ದಾರೆ ಪ್ರಿಲಿಮ್ಸ್ಗೆ. 2 ಮಾರ್ಕರ್ ಕ್ವಶನ್ ಇದು. ಇಲ್ಲಿವರೆಗೆ ಡಯಾಗ್ರಾಮ್ಸ್ ಬಗ್ಗೆ ತಿಳಿದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಇದು ಉಚಿತ ಶಿಕ್ಷಣ ಇದ್ದಿರ್ತದೆ. ನಿಮ್ಮ ಓದುವ ಪದ್ಧತಿಯನ್ನು ಬದಲಿಸಬೇಕಂತ ನಂದು ಆಸೆ ಇದೆ. ನಿಮಗೆ ದಯವಿಟ್ಟು ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಬೆಲ್ ಬಟನ್ ಬರ್ತೈತಿ ಅದನ್ನು ಪ್ರೆಸ್ ಮಾಡಿ. ಈ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಏನಾದರೂ ಒಂದು ವೀಡಿಯೋಸ ಅಪ್ಲೋಡ್ ಮಾಡಿದೀವಿ ಅಂದರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.